ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಮತ್ತೊಬ್ಬ ಬಿಜೆಪಿ ನಾಯಕ ಕೂಡ ಕಾಣಿಸಿಕೊಂಡಿರುವಂತದ್ದು ಅದು ಎಸ್ಟಿ ಸೋಮಶೇಖರ್ ಇಬ್ರು ಕೂಡ ಡಿಕೆಶಿ ಅವರ ಜೊತೆ ಈಗ ಕಾಣಿಸಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ನಿನ್ನೆ ಅರಮನೆ ಮೈದಾನದಲ್ಲಿ ಎಂಎಲ್ಎ ಎಸ್ ರವಿ ಪುತ್ರಿಯ ವಿವಾಹ ಆರತಕ್ಷತೆ ಇತ್ತು ಆ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದಾರೆ ಸೋಮಶೇಖರ್ ಮತ್ತು ಸುಧಾಕರ್ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಇಬ್ಬರು ಬಿಜೆಪಿ ನಾಯಕರು ಸೋದರ ಸಂಬಂಧಿಯಾಗಿರುವ ಎಸ್ ರವಿ ಅವರ ಪುತ್ರಿಯ ರಿಸೆಪ್ಷನ್ ಗೆ ಬಂದಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೆ ಎಸ್ಟಿ ಸೋಮಶೇಖರ್ ಅವರು ಡಿಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಆರತಾಕ್ಷತಿಯಲ್ಲಿ ಭಾಗವಹಿಸಿದ ಬಳಿಕ ಒಟ್ಟಾಗಿ ಕುಳಿತು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಅಂದ್ರೆ ಡಿಸಿಎಂ ಡಿಕೆಶಿ ಅವರು ಹಾಗೆ ಸುಧಾಕರ್ ಅವರು ಸೋಮಶೇಖರ್ ಅವರು ಮಾತನಾಡಿದ್ದಾರೆ ರಸ್ತೆಯಲ್ಲಿ ಶಾಮಿಯಾನ ಹಾಕಿದಕ್ಕೆ ರೌಡಿ ಶೀಟರ್ ಗ್ಯಾಂಗ್ ಗಲಾಟೆ ನಡೆಸಿದೆ ಶಿವಮೊಗ್ಗ ನಗರದಲ್ಲಿ ನಾಲ್ವರು ರೌಡಿ ಶೀಟರ್ ಗಲಾಟೆ ನಡೆಸಲಾಗಿದೆ ಡ್ಯಾಗರ್ ಹಿಡಿದು ಕಾರ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ರೌಡಿಗಳು ಶಿವಮೊಗ್ಗ ನಗರದಲ್ಲಿ ನಾಲ್ವರು ರೌಡಿ ಶೀಟರ್ ಗಲಾಟೆಯನ್ನು ಮಾಡಿದ್ದಾರೆ ಕೈಯಲ್ಲಿ ಡ್ಯಾಗರ್ ಅನ್ನು ಹಿಡಿದು ಕಾರಿನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ರೌಡಿಗಳು ರೌಡಿಗಳ ನಡುವೆ ಗಲಾಟೆ ಗುಂಪಿನಲ್ಲಿದ್ದಂತ ಓರ್ವನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಸೂಳೆಬೈಲು ಮೆಕ್ಕಾ ಮಸೀದಿಯ ಮುಂಭಾಗ ನಿನ್ನೆ ರಾತ್ರಿ ಗಲಾಟೆಯನ್ನು ನಡೆಸಲಾಗಿದೆ ಪೊಲೀಸರು ಬರೋ ಸುದ್ದಿ ಕೇಳಿ ರೌಡಿ ಶೀಟರ್ಸ್ ಎಸ್ಕೇಪ್ ಆಗಿದ್ದಾರೆ ನಿಶ್ಚಿತಾರ್ಥಕ್ಕೆ ರಸ್ತೆಯ ಮೇಲೆ ಶಾಮಿಯಾನ ಹಾಕಿಸಿದ್ರು ಸ್ಥಳೀಯರು ಅಲ್ಲಿನ ಸ್ಥಳೀಯ ನಿವಾಸಿಯಾಗಿರುವಂತ ಮಂಜೂರ್ ಅವರು ನಿಶ್ಚಿತಾರ್ಥಕ್ಕೆ ಅಂತ ಹೇಳಿ ರಸ್ತೆಯ ಮೇಲೆ ಶಾಮಿಯಾನವನ್ನ ಹಾಕಿಸಿದ್ರು ಈ ವೇಳೆ ಟಾಟಾ ಸುಮೋ ವಾಹನದಲ್ಲಿ ಬಂದಂತ ನಾಲ್ವರು ರೌಡಿ ಶೀಟರ್ಸ್ ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ ಗಲಾಟೆಯನ್ನು ಮಾಡಿದ್ದಾರೆ ಶಾಮಿಯಾನ ತೆಗೆಸುವ ವಿಚಾರಕ್ಕೆ ಗಲಾಟೆ ಆಗಿದೆ ರೌಡಿ ಶೀಟರ್ಗಳಾದ ಯಾಸಿರ್ ಅರಾಫತ್ ಅಜೀಜ್ ಹಾಗೂ ಕಲೀಂನಿಂದ ಗಲಾಟೆ ಮಾಡಲಾಗಿದೆ ಈ ವೇಳೆ ಸ್ಥಳೀಯರು ಜಮಾಯಿಸಿ ಪ್ರಶ್ನಿಸಿದ್ದಕ್ಕೆ ಚಾಕು ತೋರಿಸಿ ಬೆದರಿಸಿ ರೌಡಿ ಶೀಟರ್ಸ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಕ್ರಿಮಿನಲ್ಸ್ ಗೆ ಭೀ ಕುಜ ಉಸೂಲ್ ಹೋ ತೋ ಅಚ್ಚಾ ಹೈ ನಹೀ ಹೈ ಕಿ ಖೂನ್ ಕಿ ಪ್ಯಾಸ್ ಕಮ್ ಹೋ ಗಈ ಹೈ ಮುಜ್ ಮೇ ಕ್ರಿಮಿನಲ್ಸ್ ಗೆ ಭೀ ಕುಜ ಉಸೂಲ್ ಹೋ ತೋ ಅಚ್ಚಾ ಇತ್ತೀಚೆಗೆ ಈ ರೀಲ್ಸ್ ಹಾವಳಿ ಕೂಡ ಜಾಸ್ತಿ ಆಗಿರುವಂತದ್ದು ಈಗ ಈ ರೌಡಿ ಶೀಟರ್ಸ್ ಗಳು ಕೂಡ ಅದೇ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರೋದು ರೀಲ್ಸ್ ಮಾಡೋದಕ್ಕೆ ಹೋಗಿ ಅಥವಾ ರೀಲ್ಸ್ ಮಾಡೋದಕ್ಕೆ ಈ ಕೃತ್ಯವನ್ನ ನಡೆಸಿದ್ದಾರಾ ಅನ್ನುವಂಥದ್ದು ಇವಾಗ ಸದ್ಯಕ್ಕೆ ತನಿಖೆಯಿಂದಷ್ಟೇ ಬಯಲಾಗಬೇಕು ರೀಲ್ಸ್ ಹಾವಳಿಗೆ ಈ ರೌಡಿ ಶೀಟರ್ ಗಳು ಕೂಡ ಒಳಗಾಗಿದ್ದಾರ ಸೊ ಈ ದೃಶ್ಯವನ್ನ ಕೂಡ ಅವರು ತಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಚಿತ್ರಿಸಿಕೊಂಡಿದ್ದಾರೆ ಹಾಗೆ ಕಾರ್ನಲ್ಲೂ ಕೂಡ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ